ಇಲ್ಲಿ ವೆಂಕಟರಾವ್ ನಾಡಗೌಡ್ರ ಹೆಂಗೆ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಮೂರ್ ಜನ ಆಕಾಂಕ್ಷಿಗಳು ಅಪ್ಪನ್ ಗೌಡ ಗೌಡ ಮತ್ತೆ ಕರಿಯಪ್ಪ ಹಾಗೆ ಬಿಜೆಪಿ ಮೂರನೇ ಪ್ಲೇಸ್ ಈ ಕ್ಷೇತ್ರದಲ್ಲಿ ಇಲ್ಲಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಫೈಟ್ ಆಗ್ತಿದ್ದು ಬಟ್ ಕಾಂಗ್ರೆಸ್ ಅಲ್ಲಿ ಮೂರ್ ಜನ ಆಕಾಂಕ್ಷಿಗಳು ಇರೋ ಕಾರಣ ಇನ್ನು ಜಾಸ್ತಿ ಇದ್ರೆ ಬಟ್ ಮೂರು ಇಲ್ಲಿ ಜೆಡಿಎಸ್ ಅಲ್ಲಿ ಫೈಟ್ ಇಲ್ಲ ವೆಂಕಟರಾವ್ ನಾಡಗೌಡ್ರು ಅಲ್ಲಿ ಸಿಟಿಂಗ್ ಎಲ್ ಎ ಮಾಜಿ ಶಾಸಕ ಸಚಿವರು ಅವರಿಗೆ ಅವಕಾಶ ಅಂಡ್ ಅರ್ಣಾಲಕ್ಷ್ಮಿ ರೆಡ್ಡಿ ಅವ್ರ ಪತ್ನಿ ನಿಲ್ಲೋ ಸಾಧ್ಯತೆ ಇನ್ನು ಘೋಷಣೆ ರೆಡ್ಡಿ ಹೇಳಿದ್ರು ನಾನು ಗಂಗಾವತಿ ಅಂತ ಹೌದು ಗಂಗಾವತಿ ಟ್ರೆಂಡ್ ಚೇಂಜ್ ಆಗಿದೆ ಬರ್ತೀವಲ್ಲ ನೆಕ್ಸ್ಟ್ ಹೇಳ್ತೀವಿ ಬಟ್ ಸದ್ಯಕ್ಕೆ ರಣಾಲಕ್ಷ್ಮಿ ಅವರು ಅಧಿಕೃತ ಘೋಷಣೆ ಆಗದ ಹಿನ್ನೆಲೆ ಸದ್ಯಕ್ಕೆ ವೆಂಕಟರಾವ್ ನಾರಾಯಣಗೌಡರು ನಿರಾಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ನು ರಾಯಚೂರು ಜಿಲ್ಲೆ ಕಡೆ ಕ್ಷೇತ್ರ ಮಸ್ಕಿ ವಿಧಾನಸಭಾ ಕ್ಷೇತ್ರ ಮೈಸೂರು ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಪ್ರತಾಪ್ ಗೌಡರು ಗೆದ್ದಿದ್ರು ಆಪರೇಷನ್ಗಳು ಒಳಗಡೆ ಆಗಿ ಅವ್ರ ವಿರುದ್ಧ ಬಿಜೆಪಿಯಿಂದ ಸೋತಂತ ಬಸಗೌಡ ತುರ್ವಿಯಾಳ್ ಕಾಂಗ್ರೆಸ್ ಹೊಡೆ ಹೋಗಿ ಬೈ ಎಲೆಕ್ಷನ್ ಗೆದ್ರು ಪ್ರತಾಪ್ ಗೌಡರು ಸೋತರು ಈಗ ಪ್ರತಾಪ್ ಗೌಡರ್ ಟಿಕೆಟ್ ಇಲ್ಲ ಇದೆ ಅನ್ನೋ ಗೊಂದಲ ಇದೆ ರಾಮುಲ ಹೆಸರು ಕೇಳಿ ಬರ್ತಿದೆ ಅಂಡ್ ಕಾಂಗ್ರೆಸ್ ಬಸವಗೌಡ ತುರ್ವಿ ಹೇಳಿದಾರೆ ಮುಂದೆ ರೆಡ್ಡಿ ಪಕ್ಷದ ಅಧಿಕೃತ ಅಭ್ಯರ್ಥಿ ಫಿಕ್ಸ್ ಆದ ಮೇಲೆ ಚಿತ್ರಣ ಚೇಂಜ್ ಆಗೋ ಸಾಧ್ಯತೆ ಇದೆ ಮೂರು ದಿನಗಳಿಂದ ಹೋಗಿದ್ರು ಭೇಟಿಯಾಗಿ ಏನು ಆ ಅಭ್ಯರ್ಥಿ ಕಾಂಗ್ರೆಸ್ ಕಾಂಗ್ರೆಸ್ನವರ ಮುಲ್ದವರ ಬಿಜೆಪಿ ಮೂಲದವರ ಮೇಲೆ ನಿರ್ಧಾರ ಆಗುತ್ತೆ ಬಟ್ ಸದ್ಯಕ್ಕೆ ಮಸ್ಕಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎಸ್ ವೀಕ್ಷಕರ ಕರ್ನಾಟಕ ಟಿವಿಯ ಡಿಸೆಂಬರ್ ನ ಈ ಒಂದು ಟ್ರೆಂಡ್ ಅಲ್ಲಿ ಸರ್ವೆ ನಲ್ಲಿ ರಾಯಚೂರಿನ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಯಚೂರು ಗ್ರಾಮೀಣ ಹಾಗೆ ಮಸ್ಕಿ ಎರಡರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬಿಜೆಪಿ ರಾಯಚೂರು ನಗರದಲ್ಲಿ ಮಾತ್ರ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ ಮಾನ್ವಿ ದೇವದುರ್ಗ ಸಿಂಧನೂರು ಲಿಂಗಸ್ಕೂರು ನಾಲ್ಕು ಕ್ಷೇತ್ರಗಳಲ್ಲಿ ಒಂದ್ ರೀತಿ ಜೆಡಿಎಸ್ ಹಳೇ ಮೈಸೂರು ತರ ಜೆಡಿಎಸ್ ಇಲ್ಲಿ ಏಳರ ನಾಲ್ಕು ಗೆಲ್ತಾ ಇದೆ ಅಂದ್ರೆ ಹಳೆ ಮೈಸೂರು ತರ ದೇವೇಗೌಡರು ಕುಮಾರಸ್ವಾಮಿ ಮುಖ ನೋಡೋಣ ಓಟ್ ಆಗ್ತಾ ಇಲ್ಲ

ಕಾಂಗ್ರೆಸ್ ಅವರ ಸೋತ್ರ ಜೆಡಿಎಸ್ ಇದೇ ಕುರುಬ ಸಮುದಾಯದ ಮಂಡೆಪ್ಪ ಜೆಡಿಎಸ್ ಇಂದ ಅಲ್ಲಿ ಹಾಗಾಗಿ ಆಯಾ ಪ್ರದೇಶದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ತನ್ನ ಸ್ವಂತ ಶಕ್ತಿ ಮೇಲೆ ಗೆದ್ದು ಬರೋರ ಸಂಖ್ಯೆ ಜೆಡಿಎಸ್ ಅವಕಾಶ ಇದೆ ಸೊ ಈ ಡಿಸೆಂಬರ್ ಸರ್ವೆ ಪ್ರಕಾರ ನಾಲ್ಕು ಕ್ಷೇತ್ರಗಳಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮನೆ ಮಂದಿಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಸ್ಟ್ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ